ನಾನು ವಿರೋಧ ಪಕ್ಷದ ನಾಯಕರಿಗೆ ಹೇಳೋಕ್ಕೆ ಇಚ್ಛೆಪಡ್ತೇನೆ, ಕಿವಿ ಮೇಲೆ ಯಾಕೆ ಹೂ ಇಟ್ಕೊಳ್ತೀರಾ ಬೇಡ ಅಂತ. ಆದರೂ ಕೂಡ ಅವರು ಇಟ್ಕೊಳ್ಳೋ ತೀರ್ಮಾನ ಮಾಡಿದ್ದಾರೆ, ಇದು ಸರಿ ಆಗಲ್ಲ ಅಂತ ನನ್ನ ಭಾವನೆ. ಒಂದೇ ನಿಮಿಷ, ನಾನು ಅದು ಅವರ ಇಚ್ಛೆ, ಅದ್ರ ಬಗ್ಗೆ ನಾನೇನು ಮಾತನಾಡೋದಿಲ್ಲ. ಆದರೆ ಇಷ್ಟೇ ಹೇಳ ಬಯಸ್ತೇನೆ, ಎಷ್ಟು ದಿವಸ ಅವರು ಜನರಿಗೆ ಕಿವಿ ಮೇಲೆ ಹೂ ಇಡ್ತಿದ್ರು, ಈಗ ಜನ ಅವರು ಕಿವಿ ಮೇಲೆ ಹೂ ಇಟ್ಟಿದ್ದಾರೆ, ಮುಂದಿನ ಸಲನೂ ಅವ್ರ ಕಿವಿ ಮೇಲೆ ಹೂ ಇಟ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ಮಾನ್ಯ ಅಧ್ಯಕ್ಷರೇ, ನಾವೇ ಕಿವಿ ಮೇಲೆ ಹೂ ಇಟ್ಕೊಂಡಿರ್ತಕ್ಕಂಥದ್ದು ಬಜೆಟ್ ಮೂಲಕ ರಾಜ್ಯದ 700 ಕೋಟಿ ತೀರ್ಮಾನ ಮಾಡ್ತಾರೆ. 700 ಕೋಟಿ ಜನರ ಕಿವಿ ಮೇಲೆ ಹೂ ಇಡ್ತಕ್ಕಂಥ ಬಜೆಟ್ ಬಜೆಟ್ ಓದ್ತಾ ಇದ್ದಾರೆ ಮುಖ್ಯಮಂತ್ರಿ ಬಜೆಟ್ ಓದ್ತಾ ಇದ್ದಾರೆ ನೋಡಿದ್ರೆ ನೀವು. ಅದೇ ಓಕೆ, ಆದ್ರೆ ಆದ್ರೆ ಇವರು ಶ್ರೀರಾಮಲು ಈಗ ನಿಮ್ಗೆ ಮಾನ ಮರ್ಯಾದೆ ಇಲ್ಲ, ಕೂತ್ಕೊಳ್ರಿ. ಇಲ್ಲ, ಈಗ ಸಿದ್ದರಾಮಯ್ಯನವರ ಸಂಪ್ರದಾಯ ಅಲ್ಲ, ಏನೆಲ್ಲ ಎದ್ದು ಬಿಟ್ರೆ ಸಂಪ್ರದಾಯ ಅಲ್ಲ. ನನಗೆ ಇಡೀ ರಾಜ್ಯದ ಜನರಿಗೆ ಕೊಟ್ಟಿದ್ದೀನಿ, ಕಿವಿಗೆ ಹೂ ಇಡಕ್ ಕೊಟ್ಟಿದ್ದೀನಿ. 600 ಭರವಸೆಗಳಲ್ಲಿ ಓದ್ಲಿ, ಬಜೆಟ್ ಓದ್ತಾರ್ರಿ, ಓದೋದಕ್ಕೆ ಅವಕಾಶ ಕೊಡ್ರಿ. ಬಜೆಟ್ ಸಿದ್ದರಾಮಯ್ಯನವರು ತಾವು ಬಜೆಟ್ ಓದೋದಕ್ಕೆ ಅವಕಾಶ ಕೊಡ್ಬೇಕು. ಬಜೆಟ್ ಓದ್ತಾರೆ ಅವರು. ನೀವು ಆಯ್ತು ಕೂತ್ಕೊಳ್ಳಿ. ಆಯ್ತು, ಅವ್ರು ಬಜೆಟ್ ಓದ್ತಾ ಇದ್ದಾರೆ. ನೀವು ಕೂತ್ಕೊಳ್ರಿ, ಬಜೆಟ್ ಓದ್ತಾರೆ ಮುಖ್ಯಮಂತ್ರಿಗಳು. ನೀವು ಸಚಿವರೆಲ್ಲ ಕೂತ್ಕೊಳ್ರಿ, ಬಜೆಟ್ ಓದ್ತಾರೆ ಕೂತ್ಕೊಳ್ರಿ. ಏ ಅಶ್ವಥ್ ನಾರಾಯಣ್, ಜ್ಞಾನೇಂದ್ರ, ಚಂದ್ರಣ್ಣ, ಇಲ್ಲ ಪರವಾಗಿಲ್ಲ, ಏ ಕೂತ್ಕೊಳ್ರಿ, ಕೂತ್ಕೊಳ್ರಿ ಶ್ರೀರಾಮ್ ಕೂತ್ಕೊಳ್ರಿ, ಕೂತ್ಕೊಳ್ರಿ, ಹೂ ಕೂತ್ಕೊಳ್ರಿ. ಮಾಡ್ತಾ ಇದ್ದಾರೆ, ಒಂದ್ ನಿಮಿಷ ಆಯ್ತು. ಅವರು ಅವರು ಕಿವಿ ಮೇಲೆ ಹೂ ಇಟ್ಕೊಳ್ಳೋದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಸುಳ್ಳಿನ ಫ್ಯಾಕ್ಟ್ರಿ ಅಲ್ಲ, ಬರೀ ಸುಳ್ಳುಗಳನ್ನು ಉತ್ಪಾದನೆ, ಅದೆಲ್ಲ ಸಾರ್ವಜನಿಕ ಸಭೆಯಲ್ಲೆಲ್ಲ ಹೇಳಿ ಮುಖ್ಯಮಂತ್ರಿ. ನಮ್ಗೆ ಅವರು ಕಿವಿ ಮೇಲೆ ಹೂ ಇಡೋದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಈಗ ಒಂದೇ ನಿಮಿಷ, ನಾನು ಒಂದ್ ಮಾತು ಹೇಳ್ತೇನೆ ಸಿದ್ದರಾಮಯ್ಯನವರೇ, ಇಲ್ಲಿ ಕೇಳಿ, ನಾನು ಒಂದ್ ಮಾತು ಹೇಳ್ತೇನೆ. ಈಗ ನೀವು ಈಗ ಒಂದ್ ನಿಮಿಷ ಬಜೆಟ್ ಓದ್ತಾರೆ ಮುಖ್ಯಮಂತ್ರಿಗಳು ನೀವು. ಆದ್ರೆ ಇವತ್ತು ನೀವೆಲ್ಲ ಸಂತೋಷ ಪಡಬೇಕು, ನಾವೆಲ್ಲ ಸಂತೋಷ ಪಡಬೇಕು. ಕೇಸರಿ ಕಲರ್ ನಿಮ್ದು ಅಂತ ನೀವೇನ್ ಹೇಳ್ತಿದ್ರಲ್ಲ, ಅವರು ಕೇಸರಿ ಹೂವನ್ನೇ ಇಟ್ಕೊಂಡಿದ್ದಾರೆ ನೋಡಿ. ಹಾಗಾಗಿ ನೀವು ಸಂತೋಷ ಪಡಬೇಕು. ಇಲ್ಲೇ ಅವರು ಮುಖ್ಯಮಂತ್ರಿಗಳು ಈಗ ಬಜೆಟ್ ಅನ್ನು ಮಂಡಿಸ್ತಾರೆ, ಬಜೆಟ್ ಮಂಡಿಸ್ತಾರೆ ಅವರು. ಅಲ್ಲ, ಈಗ ನೀವು ಇಟ್ಕೊಂಡು ಆಯ್ತು, ಈಗ ಓದ್ತಾರೆ ಬಿಡಿ, ಬಜೆಟ್ ಓದ್ತಾರೆ. ಯಾವ ಬಜೆಟ್ ಓದಿ ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಮಂಡಿಸ್ಬೇಕು. ಮಾನ್ಯ ಸಭಾಧ್ಯಕ್ಷರೇ, ಈ ಆಯೋಗ ಅಭಿವೃದ್ಧಿ ಮತ್ತು ಉತ್ತಮದ ಭರವಸೆಯ ಭರವಸೆಯಾಗಿದೆ. ಈ ಆರ್ಥಿಕ ವರ್ಷದಲ್ಲಿ ಕರ್ನಾಟಕ ಉಜ್ವಲ ಭವಿಷ್ಯ ರೂಪಿಸುವ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿರುವ ಆರ್ಥಿಕ ಭಾವನೆಯೊಂದಿಗೆ ಮುಂದಿನ 25 ವರ್ಷ ಅಮೃತ ಕಾಲದಲ್ಲಿ ನಮ್ಮ ಕರ್ತವ್ಯ ಗುರಿಗಳನ್ನ ಫಲಿತಾಂಶಗಳನ್ನು ದೂರಿಸಿಕೊಂಡು ಈ ಆಯೋಗ